ಜವಾಬ್ದಾರಿ ಇದ್ದಾರೆ. ಅದಕ್ಕೆ ಇಂಥ ಸರ್ಕಾರಕ್ಕೆ ನಾವೆಲ್ಲರೂ ಕೂಡಿ ತೆಗಿಬೇಕಾಗಿದೆ. ಮತ್ತು ಇಂಥ ಏನು ಬೆಲೆ ಏರಿಕೆ ಇದೆ, ಇದರ ವಿರುದ್ಧ ಹೋರಾಟ ನಾವೆಲ್ಲರೂ ಕೂಡ ಮುಂದುವರಿಸಬೇಕು. ಮತ್ತು ಇಂಥ ಅನೇಕ ಘಟನೆಗಳು ಮುಂದೆ ಕೂಡ ಬರ್ತವೆ. ನಾನು ಕರ್ನಾಟಕ ಸರ್ಕಾರಕ್ಕೂ ಕೂಡ ಸವಾಲು ಎಸಿತೀನಿ. ಇವತ್ತು ಇಡೀ ಶಾಲೆ ಕಾಲೇಜುಗಳನ್ನೆಲ್ಲ ಬಂದ್ ಮಾಡಿಬಿಟ್ಟು ಬಂದು ಭಾಳ ಯಶಸ್ವಿಯಾಗಿದೆ ಅಂತ ನೀವು ಸಂಜೆ ಸುಳ್ಳು ಬೀಗ್ಬೋದು, ನನಗೆ ಗೊತ್ತು. ಬರೀ ನೀವು ಜನರ ಬೆಂಬಲವನ್ನು ಪಡ್ಕೊಂಡು ಒಂದು ಬಂದ್ ಆಚರಣೆಯನ್ನು ಮಾಡಿ ಅವತ್ತು ನಿಮ್ಮ ಯೋಗ್ಯ ಯೋಗ್ಯತೆ ಏನು ಅನ್ನೋದು ಸಾಬೀತಾಗುತ್ತೆ. ಭಾರತ ಬಂದ್ ದುರುದ್ದೇಶದಿಂದ ಕೊಟ್ಟಿರುವಂಥದ್ದು, ತೈಲ ಬೆಲೆ ಯಾಕೆ ಜಾಸ್ತಿ ಆಗಿದೆ ಅನ್ನೋಂಥದ್ದು ಜಗತ್ತಿನ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ರಾಜ್ಯ ಸರ್ಕಾರವೇ ಕಾಂಗ್ರೆಸ್ ಜೆ ಡಿ ಎಸ್ ಸೇರಿ ಕಾಲೇಜುಗಳೆಲ್ಲ ಬಂದ್ ಮಾಡಿಸಿ ಒಂದು ವ್ಯವಸ್ಥಿತವಾದಂಥ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬಂದ್ಗೆ ಕರೆ ಕೊಟ್ಟಿರುವಂತಹದ್ದನ್ನ ಮಾಡಕ್ ಹೊರಟಿದ್ದಾರೆ. ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಈಗಲೂ ಕಡಿಮೆ ಇದೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಸೆಸ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ಇದೆ. ಆದ್ರೆ ನಮ್ಮ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಲೆಕ್ಕ ಮಾಡಿ ನಾನು ತೀರ್ಮಾನಕ್ಕೆ ಬರಬೇಕು ಅಂತಕ್ಕಂಥ ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರು ಹೇಳ್ತಾರೆ, ಮೊಮೆಂಟರಿ ಪ್ರಾಬ್ಲಮ್, ತಾತ್ಕಾಲಿಕ ಸಮಸ್ಯೆಗಳ ಹೊರತಾಗಿಯೂ ಕೂಡ ಜನ ಈ ಬಂದನ್ನ ಬೆಂಬಲಿಸಿಲ್ಲ ಅಂತ. ಕೃಷ್ಣ ಅವರೇ, ಜನರಿಗೆ ಆದ ತೊಂದರೆಯನ್ನ ನಿಮ್ಮ ಪಕ್ಷ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆಯಾ? ಇನ್ಸೆನ್ಸಿಟಿವ್ ಯಾವ ವಿಷಯದಲ್ಲಿ ಅಂತ ಹೇಳ್ತೀರಾ? ಪೆಟ್ರೋಲ್ ಬೆಲೆ ಏರಿಕೆ ವಿಷಯ, ಎಸ್, ತಾತ್ಕಾಲಿಕವಾಗಿ ಸಮಸ್ಯೆ ಆಗಿದೆ. ಸಮಸ್ಯೆ ಆದ್ರೂ ಕೂಡ ಜನ ಬಂದನ್ನ ಬೆಂಬಲಿಸ್ತಾ ಇಲ್ಲ. ಕೇಂದ್ರ ಸಚಿವರು ಆಡ್ತಾ ಇರುವಂತಹ ಮಾತು ಖಂಡಿತ ಅವ್ರು ಹೇಳಿದ ವಿಷಯ ಸರಿನೇ. ಇದು ತಾತ್ಕಾಲಿಕ ಸಮಸ್ಯೆ, ಅದು ಖಂಡಿತ ಇದಕ್ಕೆ ಒಂದು ಪರಿಹಾರ ಇರುತ್ತೆ. ಆ್ಯಂಡ್ ದೇಶದ ಹಿತದೃಷ್ಟಿ ಅದು ಮುಖ್ಯವಾಗಿರೋದು, ದೇಶದ ಹಿತದೃಷ್ಟಿ. ನಾವು ಆರ್ಥಿಕ ಪರಿಸ್ಥಿತಿನ ಈ ಸ್ಥಿತಿಗೆ ತರಲಿಕ್ಕೆ ಭಾಳ ಕಷ್ಟಪಟ್ಟಿದ್ದೀವಿ, ಇನ್ನು ಮುಂದೇನೂ ಕಷ್ಟಗಳಿದೆ ಇದೆ. ಹಾಗಾಗೂ ಸಹ ಈ ಲೆವೆಲ್ ಸರ್ ಅಲ್ಲ ಕೇಳಿ, ಇನ್ನು ಮುಂದೆ ಕಷ್ಟಗಳಿದೆ ಕೇಳಿ. ಇವ್ರ ಮಾಡಿದ ಕೆಲಸ ಎಷ್ಟಿತ್ತು ಅಂತ ಹೇಳ್ತೀನಿ, ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಸ್ಥಿತಿಗೆ ತಂದಿಟ್ಟಿದ್ದು ಅಂತ. ಒಂದು 100 ರೂಪೀಸ್ ಇನ್ಕಮ್ ಬರೋ ಒಂದು ಮನೆಗೆ 42 ರೂಪಾಯಿ ಬಡ್ಡಿ ಕಟ್ತಾ ಇದ್ರು ಇವರು. ಯಾರು ಬದುಕ್ಲಿಕ್ಕೆ ಸಾಧ್ಯನಾ? ಹಾ, ಎಷ್ಟು ಸಾಲಕ್ಕೆ ತಗೊಂಡೋಗಿದ್ರು ಅಂದ್ರೆ 53 ಲಕ್ಷ. ನೀವು ಆಮೇಲೆ ಮಾತಾಡಿ ಸ್ವಾಮಿ, ನೀವು ಆಮೇಲೆ ಮಾತಾಡಿ. ಬರ್ತೀನಿ ಸ್ಥಿತಿಗೆ ತಂದ್ರೆ ಮಾತಾಡಿ. ಉತ್ತರ ಕೊಡ್ಬೋದು ಲೂಟಿಗೆ, ಲೂಟಿಗೆ ಲೂಟಿ ಮಾಡಿ ಸರ್ ಉತ್ತರ ಕೊಡ್ಬೋದು. ನಟರಾಜ್ ಗೌಡರು ಕ್ರಾಸ್ ಟಾಕಿಂಗ್ ಬೇಡ, ಕ್ರಾಸ್ ಟಾಕಿಂಗ್ ಬೇಡ. ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಸ್ವಾಮಿ, ನೀವು ಎಷ್ಟು ಮಾತಾಡಿದಿರಾ? 52 ವರ್ಷ ಆಡಳಿತ ನಡೆಸಿ ಯಾವ ಸ್ಥಿತಿಗೆ ಲೂಟಿ ಮಾಡಿದ್ರಲ್ಲ? ಒಬ್ಬರು ನಟರಾಜ್ ಗೌಡರು ಪ್ಲೀಸ್, ಒಬ್ಬರಾದ್ಮೇಲೆ. ಹಾಗಾಗಿ ನೋಡಿ, ಯಾವ ಸಬ್ಸಿಡಿನೂ ಕೊಡದೇನೆ ಈ ಲೆವೆಲ್ಗೆ ಇಟ್ಕೊಂಡಿರೋದೇ ಒಂದು ಇದು. ಆಮೇಲೆ ಇನ್ನು ಮುಂದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಬಾಂಡ್ಗಳು ಕೊಡೋದಿರ್ಬೋದು ಅಥವಾ ಈ ಮುಂದೆ ಈಗ ಬರ್ತಿರೋ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ, ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ, ದೇಶಕ್ಕೆ ಏನು ಉಪಯೋಗ ಆಗ್ತದೆ, ಎಲ್ಲರಿಗೂ ಗೊತ್ತಿದೆ. ಜನಾನೇ ಒಪ್ಕೋತಾರೆ. ಇವತ್ತು ಯಾವುದೇ ಒಂದು ರೋಡ್ ಪ್ರಾಜೆಕ್ಟ್ ಇರ್ಬೋದು, ಪೋರ್ಟ್ ಇರ್ಬೋದು, ಬೇರೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲದರಲ್ಲೂ ಮೋದಿ ಗೌರ್ಮೆಂಟ್ ಮಾಡಿದಷ್ಟು ಕೆಲಸ ಯಾವ ಸಮಯದಲ್ಲೂ ಆಗಿರಲಿಲ್ಲ, ಆಗ್ತಾ ಇದೆ. ಖಂಡಿತ ಇದು ಸೆನ್ಸಿಟಿವ್ ಇಶ್ಯೂ, ನಮ್ಮವರು ಆ ವಿಷಯ ತಿಳ್ಕೊಂಡಿದ್ದಾರೆ. ಅದ್ರ ವಿಷಯದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ, ಸಮಯ ಬಂದಾಗ ಖಂಡಿತ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಅವ್ರು ಹೇಳ್ದಂಗೆ, ನಮ್ಮ ರಮೇಶ್ ಬಾಬು ಹೇಳ್ದಂಗೆ, ಯಾವುದೋ ಒಂದು GST ಸೊಲ್ಯೂಷನ್ ಬರ್ಬೋದು. ಮೋಹನ್ ಕುಮಾರ್ ಪಾಪ ಸತ್ಯ ಕರೆಕ್ಟಾಗಿ ಹೇಳಿದ್ದಾರೆ, ಕೈ ಆದರೂ ಸತ್ಯ ಅದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಆರ್ಥಿಕ ನೀತಿಗಳಿಂದ ಇವತ್ತು ದೇಶದ ಆರ್ಥಿಕ ಸ್ಥಿತಿ ಈ ಸುಭದ್ರವಾಗಿದೆ, ಇನ್ಫ್ಲೇಷನ್ ಕಡಿಮೆ ಇದೆ. ಹೀಗಾಗಿ ಇನ್ಫ್ಲೇಷನ್ ಜಾಸ್ತಿ ಇದೆ. 2013 ಕೊಡ್ತಾ ಇದ್ದಂತಹ ಗ್ರಾಹಕ 1 ಲೀಟರ್ ಡೀಸೆಲ್ಗೆ ಈಗ 72 ರೂಪಾಯಿ ಆತ್ಮಸಂತೋಷದಿಂದ ಕೊಡ್ತಾ ಇದ್ದಾರೆ. ನೋಡಿ, ಆ ಪಾಲಿಸಿ ಆತ್ಮಸಂತೋಷದಿಂದ ಕೊಡ್ತಾ ಇದ್ದಾರೆ. ನೋಡಿ, ಆ ಪಾಲಿಸಿ ಮಾಡಿದ್ದೆ ಡಿರೆಗ್ಯುಲೇಷನ್ ಮಾಡಿದ್ದು ಯಾರು? ಆ ಕಾಲದಿಂದಾನೆ UPA NDA ಎಲ್ಲರೂ ಡಿರೆಗ್ಯುಲೇಷನ್ ಪ್ರೈಸಸ್, ಪೆಟ್ರೋಲಿಯಂ ಪ್ರೈಸಸ್ ಮುಂಚೆ ಕರ್ನಾಟಕದಲ್ಲಿ ಒಂದು ವಾರ ಜಾಸ್ತಿ ಆಗೋದಿಲ್ಲ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ವೋಟಿಂಗ್ ಗಿಂತ ಒಂದು ವಾರ ಮುಂಚೆ 1 ರೂಪಾಯಿ ಎಲೆಕ್ಷನ್ ಗಳ ಮುಗಿದ ತಕ್ಷಣ 2 ರೂಪಾಯಿ ಜಾಸ್ತಿ ಆಗುತ್ತೆ ಮೆಕ್ಯಾನಿಸಮ್ ಅಲ್ಲಿ. ಸರ್ ಕರ್ನಾಟಕದ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ 1 ವಾರ 1 ಪೈಸೆನಾರು ಜಾಸ್ತಿ ಆಯ್ತಾ? ಚುನಾವಣೆಗಳ ಮುಗಿದ ತಕ್ಷಣ 2.5 ರೂಪಾಯಿ ಜಾಸ್ತಿ ಆಗುತ್ತೆ. ಸರ್ಕಾರ ಅಷ್ಟಾದ ಮೇಲೆ
ಪೆಟ್ರೋಲಿನ ಬೆಲೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಯಾವುದೂ ಇಲ್ಲ ಅಂದ್ರೆ ಯಾಕೆ ಜನ ನಂಬ್ತಾರೆ? ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ, ಆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇವ್ರ ಕಂಟ್ರೋಲ್ ಪ್ರೈಸ್ ಮೆಕ್ಯಾನಿಸಮ್ ಅಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ 3 ದಿವಸದ ಆಯಿಲ್ ತಗೊಳ್ಳೋಷ್ಟು ದುಡ್ಡು ಇರಲಿಲ್ಲ, ಆ ಸ್ಥಿತಿಗೆ ತಂದಿಟ್ಟಿದ್ರು. ದೇಶದ ಸ್ಟಾಕು ಕಡಿಮೆ ಆಗೋಗಿತ್ತು. ಹೀಗೆ ಹಣ ನೀವೆಲ್ಲಾನು ಸಬ್ಸಿಡಿ ಅಂತ ಕೊಟ್ಟು ಅವು ಎಲ್ಲ ಆಯಿಲ್ ಕಂಪ್ನಿಗಳು ಮುಳುಗಿಸೋ ಸ್ಥಿತಿಗೆ ತಂದಿದ್ರು. ಜನಗಳು ಡಿರೆಗ್ಯುಲೇಷನ್ ಮಾಡಬೇಕು ಅಂತ ಯುಪಿಎನ್ ಜನಗಳು ದುಡ್ಡಿಲ್ಲ ಅಂತ ಪರಿಸ್ಥಿತಿ ಜನತೆ ದೇಶ ಜನತೆಗೆ ಇವತ್ತು ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ಸಾಲ ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರ? ₹2.5 ಲಕ್ಷ ಸಾಲ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸಾಲ ಮಾಡ್ತಾ ಇದೆ ಈಗ 11 ಲಕ್ಷ ರೂಪಾಯಿ ಲೂಟಿ ಮಾಡಿ ರೈತರಿಗೆ. ಒಂದೇ ನಿಮಿಷ 11 ಲಕ್ಷ ರೂಪಾಯಿಯ ಲೂಟಿ ಮಾಡಲಾಗಿದೆ. ಯಾವ ಅಕೌಂಟ್ ನಲ್ಲಿ 350,000 ಕೋಟಿ ರೂಪಾಯಿ 4.5 ವರ್ಷಗಳಲ್ಲಿ ಎನ್ಪಿಎ ಗಲಾಟೆಯಲ್ಲಿ ಕಳೆದು ಹೋಗೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್ ಇದು. 11 ಲಕ್ಷ ಕೋಟಿ ರೂಪಾಯಿಗಳ ಲೂಟಿ ಅನ್ನುವ ಶಬ್ದವನ್ನ ನಟರಾಜ್ ಗೌಡರು ಬಳಸ್ತಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಲೆಕ್ಕ ಕೊಡುತ್ತೆ, ಬಂದಿರುವ 11 ಲಕ್ಷ ಕೋಟಿಯಲ್ಲಿ 4,40,000 ಕೋಟಿಗಳನ್ನ ರಾಜ್ಯ ಸರ್ಕಾರಗಳಿಗೆ ಹಂಚಿದೀವಿ. 2,70,000 ಕೋಟಿ ರೂಪಾಯಿ ಹಿಂದಿನ ಯುಪಿಎ ಸರ್ಕಾರ ಮಾಡಿಟ್ಟುಕೊಂಡ ಸಾಲ ಆಗಿತ್ತು, ಆ ಸಾಲ ತೀರಿಸಿದೀವಿ. ರೈತರ ದುಡ್ಡನ್ನು ಯಾಕೆ ಲೂಟಿ ಮಾಡಬೇಕು? ಸಿಂಪಲ್ ಎಕ್ಸಾಂಪಲ್. ಸಣ್ಣ ಪ್ರಯತ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಮೌಲ್ಯ 2 ಬೀಳ್ತಾ